ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಮ್ಮ ಅಗ್ರಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಸೊ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ, ಪಿ ಯು ಸಿ ಮಾರ್ಕ್ಸ್ ಎಂಟ್ರಿ ಮಾಡೋದು, ಅಂದರೆ ಯಾವ ಪಿ ಯು ಸಿ ಮಾರ್ಕ್ಸ್ ಎಂಟ್ರಿ ಮಾಡೋದು ಮತ್ತು ಯಾರು ಮಾಡಬೇಕು ಅಂತೇಳಿ ನಾ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಪ್ರತಿ ವರ್ಷ ಕೂಡ ಈ ಮಿಸ್ಟೇಕ್ನ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ, ಸೊ ಅದಕ್ಕೋಸ್ಕರ ನೀವು ಕೂಡ ಈ ಮಿಸ್ಟೇಕ್ನ ಮಾಡಬೇಡಿ ಅಂತ ನಾ ಈ ವಿಡಿಯೋ ಮಾಡ್ತಿರೋದು. ಏನಂತ ಹೇಳಿದ್ರೆ, ಈ ವರ್ಷ ಅಂದರೆ 2020ಕ್ಕೆ ಯಾರಾದರೂ ಪಿ ಯು ಸಿ ಎಕ್ಸಾಮ್ ನಮ್ಮ ಬರೆದಿರೋರು ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ ಕೂಡ ಬರೆದಿರೋರು ಮಾರ್ಕ್ಸ್ ಎಂಟರ್ ಮಾಡ್ಬೇಕಂತ ಹೇಳಿದ್ದಾರೆ. ಯಾರು ಮಾರ್ಕ್ಸ್ ಎಂಟರ್ ಮಾಡ್ಬೇಕಂತ ಹೇಳಿದ್ರೆ, ಸಿ ಬಿ ಎಸ್ ಸಿ ಆಗಿರ್ಬೋದು ಮತ್ತೆ ಸಿ ಐ ಎಸ್ ಸಿಇ ಆಗಿರ್ಬೋದು ಮತ್ತೆ 10+2 ಆಗಿರ್ಬೋದು, ಅವರು ಅಂತ ಸ್ಟೂಡೆಂಟ್ ಯಾರಾದರೂ ಆಗಿದ್ರೆ ಕಂಪಲ್ಸರಿ ಆಗಿ ಅವರು ಕೆ ಎ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅಲ್ಲಿ ಮಾರ್ಕ್ಸ್ ಎಂಟರ್ ಮಾಡಬೇಕಾಗುತ್ತೆ. ಅದಕ್ಕೆ ಲಾಸ್ಟ್ ಡೇಟ್ ಅವರು 8 ಆಗಸ್ಟ್ಗೆ ಕೊಟ್ಟಿದ್ದಾರೆ. ಆಗಸ್ಟ್ ಎಂಟರ್ಗಿಂತ ಮುಂಚೆನೇ ಅವರು ಕಂಪ್ಲೀಟ್ ಆಗಿ ಮಾರ್ಕ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಒಂದ್ವೇಳೆ ಅವರು ಮಾರ್ಕ್ಸ್ ಎಂಟರ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಸಿ ಇ ಟಿ ರ್ಯಾಂಕ್ನ ಅಲೋ ಮಾಡಲ್ಲ. ಬಿಕಾಸ್ ಅಂದರೆ ಎವ್ರಿ ಇಯರ್ ಕಾಮನ್ ಮಿಸ್ಟೇಕ್ನ ಎಲ್ಲರೂ ಮಾಡ್ತಾರೆ, ಮತ್ತು ನಮಗೂ ಕೆಲವು ಸ್ಟೂಡೆಂಟ್ ಹೇಳ್ತಿರ್ತಾರೆ ನಮ್ಮದು ರ್ಯಾಂಕ್ ಅನೌನ್ಸ್ ಆಗಿಲ್ಲ ಮತ್ತು ನಮ್ಮದು ಈ ಇನ್ಫಾರ್ಮೇಶನ್ ನಮಗೆ ಗೊತ್ತಿರಲಿಲ್ಲ ಅದಕ್ಕೆ ನಾವು ಎಂಟ್ರಿ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಕೂಡ ಎಂಟ್ರಿ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ತಿಳಿಸಿ. ಬಿಕಾಸ್ ಅವರಿಗೆ ತುಂಬ ಇಂಪಾರ್ಟೆಂಟ್ ಇದೆ ಸಿ ಇ ಟಿ ರ್ಯಾಂಕ್. ಇವಾಗ ಯಾವುದಾದ್ರೂ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರೆ ಸಿ ಇ ಟಿ ರ್ಯಾಂಕ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಅವರು ಮಾರ್ಕ್ಸ್ ಎಂಟ್ರಿ ಮಾಡಲಿಲ್ಲ ಅಂತ ಹೇಳಿದ್ರೆ ತುಂಬ ತೊಂದರೆ ಆಗುತ್ತೆ ಅವರಿಗೆ. ಈ ಮಾರ್ಕ್ಸ್ನ ಅವರು ಈ ವರ್ಷ ಪಿ ಯು ಸಿ ಎಕ್ಸಾಮ್ ಬರೆದಿರೋರು ಆಗಿರ್ಬೋದು ಮತ್ತು ಸಪ್ಲಿಮೆಂಟರಿ ಎಕ್ಸಾಮ್ ಕೂಡ ಬರೆದಿರೋರು ಆಗಿರ್ಬೋದು, ಅವರು ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಎಂಟ್ರಿ ಮಾಡಬೇಕಂತ ಕೂಡ ಹೇಳ್ತೀನಿ. ಫಸ್ಟಿಗೆ ನೀವು ಕೆ ಎ ವೆಬ್ಸೈಟಿಗೆ ಹೋಗಬೇಕು. ಕೆ ಎ ವೆಬ್ಸೈಟಿಗೆ ಹೋದ ನಂತರ ನಿಮಗೆ ಕೆಳಗಡೆ ಬರಬೇಕು. ನೀವು ಕೆಳಗಡೆ ಬಂದಾಗ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ಮಾರ್ಕ್ಸ್ ಎಂಟ್ರಿ ಅಂತೇಳಿ, ಇದು ಆಗಸ್ಟ್ 4ಕ್ಕೆ ಇದು ಇನ್ಫಾರ್ಮೇಶನ್ ಬಂದಿದೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ, ಅದರಲ್ಲಿ ನೀವು ಲಾಗಿನ್ ಡೀಟೇಲ್ನ ಹಾಕಬೇಕು. ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಈ ಸೆಕ್ಯೂರಿಟಿ ಕೋಡ್ನ ಹಾಕಿದರೆ ನಿಮ್ಗೆ ಅಲ್ಲಿ ಬೇರೆ ಬೇರೆ ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಎಲ್ಲ ಸಬ್ಜೆಕ್ಟ್ನು ಮಾರ್ಕ್ಸ್ ಎಂಟರ್ ಮಾಡಬೇಕಾಗುತ್ತೆ. ಆ ಮಾರ್ಕ್ಸ್ ಎಂಟರ್ ಮಾಡಿದ ನಂತರ ನೀವು ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಕೊಟ್ಟಮೇಲೆ ಎಲ್ಲ ರ್ಯಾಂಕ್ ಯಾವಾಗ ಬಿಡ್ತಾರೆ ಅದ್ರ ಜೊತೆಗೆ ನಿಮ್ಮ ರ್ಯಾಂಕ್ ಕೂಡ ಬಿಡ್ತಾರೆ. ಸೊ ನೀವೇನಾದರೂ ಈ ಇನ್ಫಾರ್ಮೇಶನ್ ಮಿಸ್ ಮಾಡಿ ಯಾರಾದರೂ ಸಿ ಬಿ ಎಸ್ ಸಿ ಹುಡುಗರು ಇದ್ದರೆ ಈ ಇನ್ಫಾರ್ಮೇಶನ್ ಮಿಸ್ ಮಾಡಿದರೆ ನಿಮ್ಮ ರ್ಯಾಂಕ್ ಅಲೋಟ್ ಆಗಲ್ಲ. ಸೊ ಮುಂದೆ ನಿಮ್ಗೆ ಪ್ರಾಬ್ಲಮ್ ಫೇಸ್ ಮಾಡೋದು ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಷಯನ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಮತ್ತು ನಮ್ಮ ಕೆಲಸ ನಿಮಗೆ ಲೈಕ್ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಮತ್ತು ಇಂಥದ್ದೇ ಪಿ ಯು ಸಿ ರಿಲೇಟೆಡ್ ಮತ್ತು ಅಡ್ಮಿಷನ್ ರಿಲೇಟೆಡ್ ಆನ್ಲೈನ್ ಕೌನ್ಸಿಲಿಂಗ್ ಆಗಿರ್ಬೋದು ಮತ್ತು ಆಪ್ಷನ್ ಎಂಟ್ರಿ ಆಗಿರ್ಬೋದು ಅದೆಲ್ಲ ಡೀಟೇಲ್ ನಿಮಗೆ ಮನೇಲಿ ಕುಂತು ಎಲ್ಲ ಇನ್ಫಾರ್ಮೇಶನ್ ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್.